ಇನ್ನೇನು ಲೋಕಸಭಾ ಚುನಾವಣೆ ಬರ್ತಿದೆ, ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು, ಯಾರಾದರೂ ಚೆನ್ನಾಗಿರುತ್ತೆ? ಯಾರು ನರೇಂದ್ರ ಮೋದಿಗಿರೋ ಎಕ್ಸ್ಪೀರಿಯೆನ್ಸು ಬೇರೆ ಯಾರಿಗೂ ಇಲ್ಲ. ಸುಮ್ಮನೆ ಯಾಕೆ ಅವ್ರಿಗೆ ಕೊಡೋದು ಒಳ್ಳೆಯದು? ಇವಾಗ ರಾಹುಲ್ ಗಾಂಧಿ ಕೊಟ್ಟರು ಅನುಭವ ಇರಬೇಕು, ಇಲ್ಲ ಅಂದರೆ ಪ್ರಧಾನಮಂತ್ರಿ ಸಿದ್ದರಾಮಯ್ಯನ ಕೊಟ್ಬಿಡ್ರಿ, ಕಾಂಗ್ರೆಸ್ ಬಂದುಬಿಟ್ರೆ ಸುರೋಗ್ಬಿಡುತ್ತೆ. ಈಗ ರಾಹುಲ್ ಗಾಂಧಿ ಅವರು ಫ್ಯಾಮಿಲಿ ರಾಜಕಾರಣ, ಇಡೀ ಫ್ಯಾಮಿಲಿ ರಾಜಕಾರಣದಲ್ಲೇ ಬಂದಿರೋದು, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇಲ್ವಾ ಅಂತ? ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಅಂದರೆ ಸೋನಿಯಾ ಗಾಂಧಿ ಕೊಟ್ಟರೆ ಒಳ್ಳೆಯದು. ಸೋನಿಯಾ ಗಾಂಧಿ ವಯಸ್ಸು ಆಗಿದೆ, ಬುದ್ಧಿ ಇರ್ತದೆ, ಸ್ವಲ್ಪ ಅನುಭವ ಇರ್ತದೆ, ಕೊಟ್ಟರೆ ಒಳ್ಳೆಯದು. ಇಲ್ಲ ಅಂದರೆ ನರೇಂದ್ರ ಮೋದಿನೇ ಇನ್ನೊಂದು ಇದು ನೋಡ್ಬೋದು ಅಷ್ಟೇ. ಈಗ ಐಎನ್ಡಿ ಅಂತ ಟೀಮ್ ಮಾಡಿಕೊಂಡು ಒಂದಷ್ಟು ಟೀಮ್ಗಳು ಒಟ್ಟಿಗೆ ಕೂಡಿ ಟೀಮ್ ವರ್ಕ್ ಮಾಡ್ತಿದ್ದಾರೆ, ಇವರೆಲ್ಲ ಸೇರಿ ಮೋದಿಯವ್ರನ್ನ ಸೋಲಿಸ್ಬೋದ ಈ ಬಾರಿ ಅಂತ? ಸರ್, ಮೋದಿಯವ್ರನ್ನ ಸೋಲ್ಸೋಕ್ಕಾಗಲ್ಲ ಸರ್, ಅವ್ರದ್ದು ಇದ್ದೇ ಇರುತ್ತೆ. ಸುಮ್ಮನೆ ಒಂದು ಅದೊಂದು ಹವಾ ಇರ್ತದೆ. ಇವಾಗ ನೆಕ್ಸ್ಟ್ ಏನಾಗುತ್ತೆ, ಮೋದಿನೇ ಇದಾದ್ರೂ ನೆಕ್ಸ್ಟ್ ಸಿದ್ದರಾಮಯ್ಯ ತಗೊಂಡು ಬಿಟ್ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡಿದ್ರು ಮಾಡಿಬಿಡ್ತಾರೆ. ಆ ಥರನೇ ಇದೆ ಅದು ಒಳಗಡೆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ. ಈ ಬಾರಿನೂ ಜನ ಬೆಂಬಲ ಹಂಗಾದ್ರೆ ಮೋದಿ ಅವ್ರಿಗೆ ಇದೆಯಾ ಅಂತ? ಸರ್, ಇವಾಗ ಏನೇ ಆದ್ರೂ ಮೋದಿ ಕೊಟ್ರಂದ್ರೆ ಸ್ವಲ್ಪ ಅಭಿವೃದ್ಧಿ ಮಾಡಿದ್ದಾರೆ, ಇನ್ನು ಸ್ವಲ್ಪ ಅಭಿವೃದ್ಧಿ ಆಗತ್ತೆ. ಇನ್ನೇನು ಹೇಳ್ಬೇಕಾಗಿದೆ ಹೇಳಿ. ಇನ್ನು ಸ್ಟೇಟ್ ಸರ್ಕಾರ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಈಗ 5 ಗ್ಯಾರಂಟಿಗಳು ಕೊಟ್ಟಿದ್ರು ಸಿದ್ದರಾಮಯ್ಯ ಅವರು, ಅದು ಕೊಟ್ಟು ಮಾಡಿದ್ದಾರೆ, ಅದು ಮಾಡ್ತಾ ಇದ್ದಾರೆ, ಎಲ್ಲ ಮಾಡಿದ್ದಾರೆ. ಅವರು ಸಿದ್ದರಾಮಯ್ಯವರು ಭಾಳ ಚಾಲಕ ಇದ್ದಾರೆ, ಚೆನ್ನಾಗಿ ಇದು ಮಾಡಿದ್ದಾರೆ. ಅವ್ರೇನು ಮಾಡಿದ್ರೆ ಹೆಂಗ್ಸರ್ ಕೊಟ್ಬಿಟ್ಟು ಫ್ರೀ ಕೊಟ್ಬಿಟ್ಟು ಗಂಡಸರಿಗೆಲ್ಲ ನಮಗೆ ಬಸ್ಗಳಲ್ಲಿ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಏನು ಮಾಡ್ತೀರಿ, ನಮಗೇನಾದರೂ ಕೊಡಬೇಕು ಅಂದರೆ ಎಲ್ಲಿಂದ ಕೊಡ್ತಾರೆ ಬಾಬಾ? ಎಲ್ಲನೂ ಕೊಟ್ಬಿಟ್ಟು ಎಲೆಕ್ಟ್ರಿಕ್ ಬಿಲ್ಲು ಇದೆಲ್ಲ ಕೊಟ್ಬಿಟ್ಟು ಈ ಇಡೀ ನಾಗರಿಕರಿಗೆ ಇರೋದು ಒಂದೇ ಫುಟ್ಪಾತಲ್ಲಿ ಕೂತ್ಕೊಂಡು ಸುಮ್ಮನೆ ಕೂತಿರ್ಬೋದು. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.